ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅವರು ರಿಕ್ರೂಟ್ಮೆಂಟ್ ಕರೆದಿದ್ದಾರೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ ಏನಿದೆ ಅಂದರೆ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ಸಿಟಿಜನ್ಸ್ ಹೂ ಹ್ಯಾವ್ ರಿಟೈರ್ಡ್ ಫ್ರಮ್ ಇಂಡಿಯನ್ ಆರ್ಮಿ ಫಾರ್ ಎಂಗೇಜ್ಮೆಂಟ್ ಇನ್ ದ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇನ್ ದ ರ್ಯಾಂಕ್ ಆಫ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಸೊ ಇದು ಯಾರಿಗಿದೆ ಅಂದರೆ, ಎಕ್ಸ್ ಆರ್ಮಿ ಪರ್ಸನ್ಸ್ ಯಾರ್ಯಾರೆಲ್ಲ ಇಂಡಿಯನ್ ಆರ್ಮಿಯಿಂದ ರಿಟೈರ್ಡ್ ಆಗಿದ್ದಿರಲ್ಲ, ಅಂಥವ್ರಿಗೆ ಏನಾದರೂ ನಿಮಗೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಜಾಯ್ನ್ ಆಗ್ಬೋದು. ಇಲ್ಲಿ ಯಾವ್ಯಾವ ಪೋಸ್ಟ್ ಇದೆ ನೋಡ್ರಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್. ಈ ಪೋಸ್ಟು ನಿಮಗೆ ಸಿಗುತ್ತೆ, ಅದು ಕೂಡ ಏನಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ. ಸೊ ನೆಕ್ಸ್ಟ್ ನೋಡ್ರಿ, ವೇಕೆನ್ಸೀಸ್ ಎಷ್ಟಿದೆ ಅಂದರೆ, ಸೊ ಫಸ್ಟು ಬಂದು ಸಬ್ ಇನ್ಸ್ಪೆಕ್ಟರಲ್ಲಿ ನಿಮಗೆ 63 ವೇಕೆನ್ಸೀಸ್ ಇದೆ. ಇದಕ್ಕೆ ನೀವು ಸೆಲೆಕ್ಟ್ ಆಗಬೇಕಂದ್ರೆ ಇಂಡಿಯನ್ ಆರ್ಮಿಲಿ ಏನಾಗಿ ರಿಟೈರ್ಡ್ ಆಗಿರಬೇಕಪ್ಪ ಅಂದರೆ, ನೀವು ಸುಬೇದಾರಾಗಿ ರಿಟೈರ್ಡ್ ಆಗಿರಬೇಕಾಗುತ್ತೆ. ಅಂಥವ್ರು ಮಾತ್ರ ಏನಂದರೆ ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರ. ಅದೇ ಥರನಾಗಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ನಿಮಗೆ 187 ವೇಕೆನ್ಸೀಸ್ ಇದೆ. ಇದಕ್ಕೆ ನೀವು ಅಪ್ಲೈ ಮಾಡಬೇಕಂದ್ರೆ ಇಂಡಿಯನ್ ಆರ್ಮಿಯಲ್ಲಿ ನೀವು ಏನಾಗಿ ರಿಟೈರ್ಡ್ ಆಗಿರಬೇಕಂದ್ರೆ ನಾಯಬ್ ಸುಬೇದಾರ್, ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಇಕ್ವಲೆಂಟ್ ಏನಿರುತ್ತೆ ಅಂದರೆ, ಇದು ಸುಬೇದಾರ್ ಇದ್ದರೆ ಇದು ನಾಯಬ್ ಸುಬೇದಾರ್ ಅಂತ ಪೋಸ್ಟ್ ಇರುತ್ತೆ. ಅದೇ ಥರನಾಗಿ ಹೆಡ್ ಕಾನ್ಸ್ಟೇಬಲ್ ಅಥವಾ ಹವಾಲ್ದಾರ್, ಇಂಡಿಯನ್ ಆರ್ಮಿಲಿ ಎಷ್ಟು ಪೋಸ್ಟ್ ಇದೆ ಅಂದರೆ 424 ಪೋಸ್ಟ್ ಇದೆ. ಕಾನ್ಸ್ಟೇಬಲ್ ಅಥವಾ ಸಿಪಾಯಿ, ಇಲ್ಲಿ ಕಾನ್ಸ್ಟೇಬಲ್ ಆದರೆ ಇಂಡಿಯನ್ ಆರ್ಮಿಯಲ್ಲಿ ನೀವು ಏನಾಗ್ತೀರ ಅಂದರೆ ಸಿಪಾಯಿ ಆಗ್ತೀರ. ಹಾಗಾಗಿ ಇಲ್ಲಿ ಎಷ್ಟು ಪೋಸ್ಟ್ ಇದೆ ಅಂದರೆ 1326 ಪೋಸ್ಟ್ ಇದೆ ಟೋಟಲ್ ಆಗಿ ನೋಡಿರಿ. ಸಬ್ ಇನ್ಸ್ಪೆಕ್ಟರ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್, ಕಾನ್ಸ್ಟೇಬಲ್, ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 2000 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ನೋಡಿರಿ, ರೆಮ್ಯುನರೇಷನ್, ನಿಮಗೆ ಪ್ರತಿ ತಿಂಗಳು ಎಷ್ಟು ಸಂಬಳ ಕೊಡ್ತಾರಪ್ಪ. ನೀವೇನಾದರೂ ಸಬ್ ಇನ್ಸ್ಪೆಕ್ಟರ್ ಆದರೆ ಪ್ರತಿ ತಿಂಗಳು ನಿಮಗೆ 40,000 ರೂಪಾಯಿ ಸಂಬಳ ಕೊಡ್ತಾರೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದರೆ ನಿಮಗೆ 35,000 ಸಂಬಳ ಕೊಡ್ತಾರೆ. ಹೆಡ್ ಕಾನ್ಸ್ಟೇಬಲ್ ಅಥವಾ ಜನರಲ್ ಡ್ಯೂಟಿ ಆದರೆ ನಿಮಗೆ ಪ್ರತಿ ತಿಂಗಳು 30,000 ಸಂಬಳ ಕೊಡ್ತಾರೆ. ಕಾನ್ಸ್ಟೇಬಲ್ ಅಥವಾ GD ಜನರಲ್ ಡ್ಯೂಟಿ ಆದರೆ ನಿಮಗೆ 25,000 ಸಂಬಳ ಕೊಡ್ತಾರೆ. ಸೊ ನೋಡಿರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದರೆ, ಬಿಲೋ ದ ಏಜ್ ಆಫ್ 50 ಇಯರ್ಸ್ ಆನ್ ದ ಡೇಟ್ ಆಫ್ ಪಬ್ಲಿಕೇಶನ್ ಆಫ್ ದಿಸ್ ನೋಟಿಫಿಕೇಶನ್. ಸೊ ನೀವೇನಂದರೆ 50 ವರ್ಷದಕ್ಕಿಂತ ಕಮ್ಮಿ ಇರಬೇಕು. ಈ ನೋಟಿಫಿಕೇಶನ್ ಬರೋ ಡೇಟ್ ಇದೆಯಲ್ಲ, ಅನೌನ್ಸ್ ಮಾಡೋದಕ್ಕೆ ಅಲ್ಲಿ ನೀವೇನಿರಬೇಕಪ್ಪ ಅಂದರೆ 50 ವರ್ಷದಕ್ಕಿಂತ ಕಮ್ಮಿ ಇರಬೇಕು, ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರ. ಜೊತೆಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಏನಿದೆ ನೋಡಿರಿ, ನಿಮ್ಮ ಹೈಟ್ ಎಷ್ಟಿರಬೇಕಪ್ಪ ಅಂದರೆ 170 ಸೆಂಟಿಮೀಟರ್ ಇರಬೇಕಾಗುತ್ತೆ. ಚೆಸ್ಟ್ ಅನ್ಎಕ್ಸ್ಪೆಂಡೆಡ್ ಇದ್ದಾಗ ಎಷ್ಟಿರಬೇಕಂದ್ರೆ 80 ಇರಬೇಕು, ಎಕ್ಸ್ಪೆಂಡೆಡ್ ಆದಾಗ ಅದು ಎಷ್ಟಾಗಬೇಕಪ್ಪ ಅಂದರೆ 85 ಆಗಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಹೌ ಟು ಅಪ್ಲೈ ದ ಅಪ್ಲಿಕೇಶನ್ ಆನ್ ದ ಪ್ರೊಫಾರ್ಮಾ ಆ್ಯಸ್ ಫಾರ್ ದ ಅನೆಕ್ಷರ್ 1 ಶುಡ್ ಬಿ ಫಿಲ್ಡ್ ಆ್ಯಂಡ್ ಸೆಂಡ್ ಟು ದ ಕನ್ಸರ್ನ್ಡ್ ಅಪ್ಲಿಕೇಶನ್ ರಿಸೀವಿಂಗ್ ಅಥಾರಿಟೀಸ್ ಪ್ರಿಸ್ಕ್ರೈಬ್ ಬಿಲೋ ಅಲಾಂಗ್ ವಿತ್ ದ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಆಫ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಥ್ರೂ ದ ಇಮೇಲ್ ಓನ್ಲಿ ಡ್ಯೂ ಎಂಡೋರ್ಸ್ ಇನ್ ದ ಕ್ಯಾಪಿಟಲ್ ಲೆಟರ್ಸ್ ಅಪ್ಲಿಕೇಶನ್ಸ್ ಫಾರ್ ಎಂಗೇಜ್ಮೆಂಟ್ ಆಫ್ ಎಕ್ಸ್ ಆರ್ಮಿ ಪರ್ಸನಲ್ ಆನ್ ಕಾಂಟ್ರಾಕ್ಚುವಲ್ ಬೇಸಿಸ್ ಇನ್ CISF ಆ್ಯಸ್ ಸಬ್ಜೆಕ್ಟ್ ಆಫ್ ದ ಸೆಡ್ ಇಮೇಲ್. ಸೊ ನೀವೇನು ಮಾಡ್ಬೇಕಂದ್ರೆ, ಇದು ಅಪ್ಲಿಕೇಶನ್ ಯಾವ ಥರ ಅಂದರೆ, ಇಲ್ಲಿ ನಿಮಗೆ ಪ್ರೊಫಾರ್ಮಾ 1 ಒಳಗೆ ಅನೆಕ್ಷರ್ 1 ಒಳಗೆ ಕೊಟ್ಟಿದ್ದಾರೆ ಯಾವ್ಯಾವ ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಹಾಕ್ತೀರಿ ಅಂತ. ಸೊ ಕೆಲವೊಂದು ಏಜೆನ್ಸಿ ಇದೆ, ಅಲ್ಲಿ ನೀವು ಸೆಂಡ್ ಮಾಡಬೇಕು. ಆ ಏಜೆನ್ಸಿದು ಮೇಲ್ ID ಕೊಟ್ಟಿದ್ದಾರೆ. ಸೊ ಆ ಮೇಲ್ ಐಡಿಗೆ ನೀವೇನಂದರೆ ಈ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಸೊ ಮೇಲಲ್ಲಿ ಏನು ಬರೀಬೇಕಪ್ಪ ಅಂದರೆ, ಎಲ್ಲ ಕ್ಯಾಪಿಟಲ್ ಲೆಟ್ರಲ್ಲಿ ಬರೀಬೇಕು. ಏನು ಬರೀಬೇಕಂದರೆ, ಅಪ್ಲಿಕೇಶನ್ ಫಾರ್ ದ ಎಂಗೇಜ್ಮೆಂಟ್ ಆಫ್ ಎಕ್ಸ್ ಆರ್ಮಿ ಪರ್ಸ್ನಲ್ ಆನ್ ಕಾಂಟ್ರಾಕ್ಚುವಲ್ ಬೇಸಿಸ್ ಇನ್ CISF. ಸೊ ನಿಮ್ಮ ಸಬ್ಜೆಕ್ಟ್ ಏನಿರಬೇಕಂದ್ರೆ, ಇದು ಸಬ್ಜೆಕ್ಟ್ ಇರಬೇಕು. ಏನು ಸಬ್ಜೆಕ್ಟ್ ಇರಬೇಕಪ್ಪ ಇಮೇಲ್ ಅಂದರೆ, ಅಪ್ಲಿಕೇಶನ್ ಫಾರ್ ದ ಎಂಗೇಜ್ಮೆಂಟ್ ಆಫ್ ಎಕ್ಸ್ ಆರ್ಮಿ ಪರ್ಸ್ನಲ್ ಆನ್ ಕಾಂಟ್ರಾಕ್ಚುವಲ್ ಬೇಸಿಸ್ ಇನ್ CISF. ಇದು ನಿಮ್ಮ ಏನಂದರೆ ಸಬ್ಜೆಕ್ಟ್ ಇರಬೇಕು. ಈ ಸಬ್ಜೆಕ್ಟ್ನ ನೀವು ಟೈಪ್ ಮಾಡಿ ಮೇಲ್ನ ಮಾಡಬೇಕಾಗುತ್ತೆ. ಕನ್ಸರ್ನ್ಡ್ ಅಥಾರಿಟೀಸ್ ಯಾರ್ಯಾರು ಅಂದಪ್ಪ ಅಂದರೆ, ನೀವು ನೋಡಿರಿ, CISF ಯುನಿಟ್ ATTP ಇಲ್ಲಿ ಕಳಿಸ್ಬೇಕಂದ್ರೆ, CISF ಯುನಿಟ್ OTHHP ಇಲ್ಲಿ ಕಳಿಸ್ಬೇಕಂದ್ರೆ, ಅಥವಾ CISF ಯುನಿಟ್ VSTTP ಇಲ್ಲಿ ಕಳಿಸ್ಬೇಕಂದ್ರೆ, ನೀವು ಯಾರಿಗೆ ಕಳಿಸ್ಬೇಕಂದ್ರೆ, ಇನ್ಸ್ಪೆಕ್ಟರ್ ಜನರಲ್ CISF ಆಫ್ ಈಸ್ಟರ್ನ್ ಸೆಕ್ಟರ್ ಹೆಡ್ ಕ್ವಾರ್ಟರ್ ಪೋಸ್ಟ್ ದುರವಾ ಡಿಸ್ಟ್ರಿಕ್ಟ್ ರಾಂಚಿ ಜಾರ್ಖಂಡ್. ಇವ್ರ ಇಮೇಲ್ ID ಏನಿದೆ ಅಂದರೆ IGGS@CISF.GOV.IN. ಸೊ ಇದನ್ನು ನಾವೇನು ಮಾಡಿದ್ದೀವಿ ಅಂದರೆ, ಈ ನೋಟಿಫಿಕೇಷನ್ ಇದೆಯಲ್ಲ ಅದರ ಅಟ್ಯಾಚ್ಮೆಂಟು ನಮ್ಮ ವಿಡಿಯೋಗಿರುತ್ತೆ. ನೀವೇನು ಮಾಡಿರಿ, ಆಫಿಷಿಯಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕನ್ಸರ್ನ್ಡ್ ಏಜೆನ್ಸೀಸ್ ಬರುತ್ತೆ. ಸೊ ಆ ಕನ್ಸರ್ನ್ಡ್ ಏಜೆನ್ಸೀಸ್ ಅಂದರೆ ಯಾವ ಹೆಡ್ ಕ್ವಾರ್ಟರ್ಗೆ ಅಪ್ಲೈ ಮಾಡ್ತೀರ ಅನ್ನೋದು ಬರುತ್ತೆ. ಆ ಹೆಡ್ ಕ್ವಾರ್ಟರ್ ಇಮೇಲ್ ID ನೀವು ಕಾಪಿ ಮಾಡಿಕೊಂಡು ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ಟೋಟಲ್ ಆಗಿ ನೋಡಿರಿ, ಒಂದು 8 ನಿಮಗೆ ಹೆಡ್ ಕ್ವಾರ್ಟರ್ಸ್ ಇದೆ, ಆ ಹೆಡ್ ಕ್ವಾರ್ಟರ್ಸಿಗೆ ನೀವು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡಿರಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಂದರೆ, ಇಟ್ ವಿಲ್ ಬಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕ್ಯಾಂಡಿಡೇಟ್ ಟು ಸಬ್ಮಿಟ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ ಅಲಾಂಗ್ ವಿತ್ ಹೀಸ್ ಅಪ್ಲಿಕೇಶನ್ ಆ್ಯಸ್ ಫರ್ ದ ಅನೆಕ್ಷರ್ 1 ಆಫ್ ದ ಮೆನ್ಷನ್ಡ್ ಪ್ಯಾರಾ 8 ಅಬೌವ್ ಆಲ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಅಪ್ಲೈಯಿಂಗ್ ದ ಕಾಂಟ್ರಾಕ್ಚುವಲ್ ಎಂಗೇಜ್ಮೆಂಟ್ ವಿಲ್ ಬಿ ಇಶ್ಯೂಡ್ ದ ಅಡ್ಮಿಟ್ ಕಾರ್ಡ್ಸ್ ಬೈ ದ ಕನ್ಸರ್ನ್ ಸೆಕ್ಟರ್ ಅಂಡರ್ ದ ಹೂಸ್ ಡ್ಯೂರೆಕ್ಷನ್ ಈಸ್ ಫಸ್ಟ್
preference unit is located for screening and document verification. Candidate will be report his first preference in CISF unit. ಸೊ ನೀವೇನು ಮಾಡಬೇಕಂದ್ರೆ ನಿಮ್ಮ ಕನ್ಸರ್ನ್ಡ್ ಅಂದರೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಹೇಳ್ತಿರಲ್ಲ ಅನೆಕ್ಷರ್ ಒನ್ ಒಳಗೆ ಅದನ್ನು ನೀವು ಇಮೇಲ್ ಐ ಡಿ ಮೂಲಕ ಕಳಿಸ್ಬೇಕಾಗುತ್ತೆ. ಜೊತೆಗೆ ಏನು ಮಾಡಬೇಕಂದ್ರೆ ನೀವು ಯಾವ ಹೆಡ್ ಕ್ವಾರ್ಟರ್ ಅಪ್ಲೈ ಮಾಡ್ತಿರಲ್ಲ ಅವರು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಅಡ್ಮಿಟ್ ಕಾರ್ಡ್ನ ಇಶ್ಯೂ ಮಾಡ್ತಾರೆ. ಅದಾದಮೇಲೆ ಅವ್ರು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮತ್ತು ಮೆಡಿಕಲ್ ಎಕ್ಸಾಮ್ಸ್ ಇದನ್ನೆಲ್ಲ ಅವರೇ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿರಿ, ಇದಾದಮೇಲೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಏನಂದರೆ ಎಕ್ಸ್ ಆರ್ಮಿ ಪರ್ಸ್ನಲ್ ಆರ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ದ ಎಸ್ ಐ ಆ್ಯಂಡ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆರ್ ರಿಕ್ವೈರ್ಡ್ ಟು ಫುಲ್ಫಿಲ್ ದ ಫಿಸಿಕಲ್ ಸ್ಟ್ಯಾಂಡರ್ಡ್ ಪ್ರಿಸ್ಕ್ರೈಬ್ಡ್ ಇನ್ ದಿಸ್ ನೋಟಿಫಿಕೇಶನ್. ಸೊ ಯಾರೆಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲೈ ಮಾಡ್ತಿದ್ರಲ್ಲ ಅವರಿಗೆ ಕೆಲವೊಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಇದೆ, ಅದನ್ನು ನೀವು ಫುಲ್ಫಿಲ್ ಮಾಡಬೇಕು. ಫಿಸಿಕಲ್ ಮೆಜರ್ಮೆಂಟ್ ಶಾಲ್ ಬಿ ಟೇಕನ್ ಫಾರ್ ದ ರೆಕಾರ್ಡ್ ಪರ್ಪಸ್ ಓನ್ಲಿ ಇನ್ ರೆಸ್ಪೆಕ್ಟ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರಿಂಗ್ ಫಾರ್ ದ ಪೋಸ್ಟ್ ಆಫ್ ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಕಾನ್ಸ್ಟೇಬಲ್. ಸೊ ಯಾರು ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಆಗ್ತಿರಲ್ಲ ಅವರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಬರೀ ರೆಕಾರ್ಡ್ ಪರ್ಪಸ್ ಮಾತ್ರ ತಗೋತಾರೆ. ಬಟ್ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ಅದು ಕಂಪಲ್ಸರಿ ಆಗಿರುತ್ತೆ. ಸೊ ಇದೇನಪ್ಪ ಅಂದರೆ ನೋಟಿಫಿಕೇಷನು, ನಿಮಗೆ ನೋಟಿಫಿಕೇಷನಲ್ಲಿ ಏನಾದರೂ ಡೌಟ್ ಇದ್ದರೆ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀವಿ ನೋಟಿಫಿಕೇಷನ್ದು, ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನಿಮ್ಗೆ ಏನಂದರೆ ಕಂಪ್ಲೀಟ್ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.